ಪ್ರಜಾಧ್ವನಿ ಯಾತ್ರೆಯಲ್ಲಿ ದುಡ್ಡು ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ। ಚುನಾವಣಾ ಅಧಿಕಾರಿಗಳ ದೂರನ್ನ ಆಧರಿಸಿ ಕೇಸ್ ದಾಖಲು ಮಾಡಲಾಗಿದೆ। ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿದೆ। ಐಪಿಸಿ ಸೆಕ್ಷನ್ 171 ರ ಅಡಿಯಲ್ಲಿ ಡಿಕೆ ಶಿ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು। ಮಾರ್ಚ್ 28 ರಂದು ಕ್ಯಾತುಂಗೆರೆ ಬಳಿ ನಡೆದ ಪ್ರಜಾಧ್ವನಿ ಯಾತ್ರೆ, ಇದನ್ನ ನೀವೆಲ್ಲರೂ ಕೂಡ ರಿಕಾಲ್ ಮಾಡ್ಕೊಳ್ಳಬಹುದು। ಅಲ್ಲಿ ಯಾತ್ರೆಯ ಸಂದರ್ಭದಲ್ಲಿ ಹಣವನ್ನ ಬಸ್ ನಿಂದ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ। ಚುನಾವಣಾ ಅಧಿಕಾರಿಗಳ ದೂರನ್ನ ಆಧರಿಸಿ ಕೇಸ್ ದಾಖಲಾಗಿರೋದು। ಬಸ್ ಮೇಲಿಂದ 500 ರೂಪಾಯಿ ನೋಟನ್ನ ಎಸೆದಿರ್ತಾರೆ ಡಿಕೆ ಶಿ, ಇದನ್ನೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಬಹುದು। ಆ ದಿನ ಬಸ್ ಮೇಲಿಂದ ಕಲಾವಿದರಿಗೆ 500 ರೂಪಾಯಿಯ ನೋಟನ್ನ ಎಸೆದಿರ್ತಾರೆ ಡಿಕೆ ಶಿ। ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಬಹಳ ಹರಿದಾಡ್ತಾ ಇರುತ್ತೆ। ಚುನಾವಣಾ ಅಧಿಕಾರಿಗಳು ಆ ವಿಡಿಯೋವನ್ನೇ ಆಧರಿಸಿ ದೂರನ್ನ ದಾಖಲಿಸಿಕೊಂಡಿದ್ದಾರೆ। ಏಪ್ರಿಲ್ 2 ರಂದು ಮಂಡ್ಯ ಗ್ರಾಮಾಂತರ ಪೊಲೀಸರು ಡಿಕೆ ಶಿವಕುಮಾರ್ ವಿರುದ್ಧ ಪ್ರಕರಣವನ್ನ ದಾಖಲಿಸಿ ತನಿಖೆಯನ್ನ ಮುಂದುವರಿಸಿದ್ದಾರೆ। ಚುನಾವಣಾ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದೆ। ಪ್ರತಿಯೊಂದು ನಡೆ ರಾಜಕೀಯ ನಾಯಕರದು ಬಹಳ ಮುಖ್ಯ ಆಗುತ್ತೆ। ಈ ಸಂದರ್ಭದಲ್ಲಿ ಮತದಾರರಿಗೆ ಆಮಿಷವನ್ನ ಒಡ್ಡಲು ತೆಗೆದುಕೊಂಡಂತ ಕೆಲವೊಂದು ನಡೆಗಳು ಅಂತ ಇದನ್ನ ಪರಿಗಣಿಸುವ ಸಾಧ್ಯತೆ ಹೆಚ್ಚು ಇದೆ। ಹಿನ್ನೆಲೆಯಲ್ಲಿ ಪ್ರಜಾಧ್ವನಿ ಯಾತ್ರೆಯಲ್ಲಿ ದುಡ್ಡು ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು ಗಮನಿಸ್ತಾ ಇದ್ದೀರಿ। ಜೀ ಕನ್ನಡ ನ್ಯೂಸ್ ನ ವಿಷುವಲ್ಸ್ ನಲ್ಲಿ ಸಾಕಷ್ಟು ಡಿಕೆ ಶಿವಕುಮಾರ್ ಕಾಂಗ್ರೆಸ್ ನ ಅಭಿಮಾನಿಗಳು ಅಲ್ಲಿ ನೆರೆದಿದ್ದಾರೆ, ಒಂದು ರ್ಯಾಲಿಯನ್ನು ಹೊರಟಿದ್ದಾರೆ, ಪ್ರಜಾಧ್ವನಿ ಯಾತ್ರೆ ಅದು। ಈ ಸಂದರ್ಭದಲ್ಲಿ ಬೈಕ್ನಲ್ಲಿ ಒಂದಷ್ಟು ಜನ, ಬಸ್ನ ಸುತ್ತಮುಂದ ಒಂದಷ್ಟು ಜನ, ಬಸ್ನಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ। ಈ ಸಂದರ್ಭದಲ್ಲಿ 500 ರೂಪಾಯಿ ನೋಟ್ಗಳನ್ನು ಅವರು ಎಸೆಯೋದನ್ನು ನೀವು ಗಮನಿಸ್ತಾ ಇದ್ದೀರಿ। ಇದೆಲ್ಲವೂ ಕೂಡ ಚುನಾವಣಾ ಪ್ರಕ್ರಿಯೆ ಆರಂಭ ಆದ ನಂತರ ಬಹಳಷ್ಟು ಗಂಭೀರವಾಗಿ ಪರಿಗಣಿಸುವಂತಹ ಪ್ರಕರಣ ಅಂತಾನೆ ಹೇಳಬಹುದು। ಇದೇ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು, ತನಿಖೆ ಕೂಡ ಸಹಜವಾಗಿ ಚುರುಕುಗೊಳ್ಳುತ್ತೆ। ಪ್ರಜಾಧ್ವನಿ ಯಾತ್ರೆಯಲ್ಲಿ ದುಡ್ಡು ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೇಸ್ ದಾಖಲಾಗಿರೋದು। ಸೆಕ್ಷನ್ ಯಾವುದು ಅಂತ ನಾವು ನೋಡೋದಾದ್ರೆ ಐಪಿಸಿ ಸೆಕ್ಷನ್ 171 ರ ಅಡಿಯಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಇದು। ಸಹಜವಾಗಿ ಚುನಾವಣಾ ಪ್ರಕ್ರಿಯೆ ಆರಂಭ ಆದ ನಂತರ ರಾಜಕೀಯ ನಾಯಕರುಗಳು ಈ ರೀತಿಯ ಯಾತ್ರೆಗಳನ್ನು ಮಾಡ್ತಿರ್ತಾರೆ। ಈ ರೀತಿಯ ಯಾತ್ರೆಗಳ ಸಂದರ್ಭದಲ್ಲಿ ಭಾಷಣ ಮಾಡ್ತಾರೆ, ತಮ್ಮ ಪಕ್ಷವನ್ನು ಯಾಕೆ ಗೆಲ್ಲಿಸಬೇಕು, ತಮ್ಮನ್ನು ಯಾಕೆ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತಾರೆ। ಆದರೆ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕಲಾವಿದರಿಗೆ 500 ರೂಪಾಯಿಯ ನೋಟುಗಳನ್ನು ಎಸೆಯುವಂತಹ ದೃಶ್ಯಾವಳಿಯನ್ನು ಜೀ ಕನ್ನಡ ನ್ಯೂಸ್ನಲ್ಲಿ ನೀವೀಗ ಗಮನಿಸ್ತಾ ಇದ್ದೀರಿ। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಅಧಿಕಾರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಂತಹ ಈ ವಿಡಿಯೋವನ್ನು ಗಮನಿಸಿಯೇ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ। ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಚುನಾವಣಾ ಪ್ರಕ್ರಿಯೆ ಆರಂಭ ಆಗಿದೆ, ಇದೆಲ್ಲದರ ಜೊತೆಗೆ ಸ್ಪಷ್ಟವಾಗಿ ವಿಜುವಲ್ಲಿ ಗೊತ್ತಾಗ್ತಿದೆ, ದೃಶ್ಯದಲ್ಲಿ ಗೊತ್ತಾಗ್ತಾ ಇದೆ, 500 ರೂಪಾಯಿ ನೋಟ್ಗಳನ್ನು ಡಿಕೆ ಶಿವಕುಮಾರ್ ಎಸೆದಿರೋದು. ಇದೇ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಗಳು ದೂರು ದಾಖಲಿಸಿಕೊಂಡಿದ್ದಾರೆ. ಇದು ಚುನಾವಣಾ ಪ್ರಕ್ರಿಯೆಯ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ಗೆ ಎಷ್ಟರ ಮಟ್ಟಿಗೆ ಮುಳುವಾಗಬಹುದು? ಎಸ್ ದಿವ್ಯ, ನಿಜಕ್ಕೂ ಕೂಡ ಏನೇ ಇದೀಗ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಮೇಲೆ ಮಂಡ್ಯದ ಗ್ರಾಮಾಂತರ ಪೊಲೀಸರು ಏನು ಮಾರ್ಚ್ 28 ರಂದು ನಡೆದಂತ ಪ್ರಜಾಧ್ವನಿ ರಥಯಾತ್ರೆ ಮೇಲೆ ಹಣ ಹೆಚ್ಚಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಚುನಾವಣಾ ನೀತಿ ಸಮಿತಿಯನ್ನು ಉಲ್ಲಂಘಿಸಿದ ಕಾರಣಕ್ಕಾಗಿ ಚುನಾವಣಾ ಅಧಿಕಾರಿಗಳು ನೀಡಿದ ದೂರನ್ನು ಆಧರಿಸಿ ಇದೀಗ ಗ್ರಾಮಾಂತರ ಪೊಲೀಸರು ಈ ಒಂದು ದೂರನ್ನ ದಾಖಲಿಸಿರುವಂತದ್ದು. ಏನು ಮಾರ್ಚ್ 28 ತಾರೀಕು ಮಂಡ್ಯದ ಕ್ಯಾತುಂಗೆರೆ ಬಳಿ ಪ್ರಜಾಧ್ವನಿ ರಥಯಾತ್ರೆ ನಡೆಸಿತ್ತು. ಇಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದಂತ ಡಿಕೆ ಶಿವಕುಮಾರ್ ಅವರು ಆ ಬಸ್ ಮೇಲಿಂದ 500 ರೂಪಾಯಿಗಳ ಕಂತೆಗಳನ್ನು ತೆಗೆದುಕೊಂಡು ಕಲಾವಿದರ ಹತ್ರ ಎರಚಿದ್ರು. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಕೂಡ ವೈರಲ್ ಆಗಿತ್ತು. ಯಾಕೆಂದ್ರೆ ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯಾಗಿ ಆಮಿಷವನ್ನು ಒಡ್ಡೋದು ಒಂದು ರೀತಿ ಅಪರಾಧ ಆಗಿತ್ತು. ಆ ಕಾರಣಕ್ಕಾಗಿ ಕೂಡ ಚುನಾವಣಾಧಿಕಾರಿಗಳು ಕೂಡ ಏನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಂತ ವಿಡಿಯೋಗಳನ್ನ ಇಟ್ಕೊಂಡು ಈಗ ಒಂದು ನ್ಯಾಯಾಲಯಕ್ಕೆ ಒಂದು ದೂರನ್ನ ಕೊಟ್ಟಿದ್ರು. ಈ ದೂರನ ಆದೇಶದಂತೆ ಇದೀಗ ಏನು ಅವರ ಮೇಲೆ ಸಿಪಿಸಿ 171 ಕಾಯ್ದೆಯಡಿ ಈಗ ಅವರ ವಿರುದ್ಧ ಒಂದು ದೂರು ಕೂಡ ದಾಖಲಾಗಿರುವಂತದ್ದು. ಇದರಿಂದ ಏನೋ ಒಂದು ಕಡೆ ಡಿಕೆ ಶಿ ಅವರಿಗೆ ಈಗಾಗಲೇ ಕೂಡ ಪಕ್ಷದ ಚುನಾವಣೆಗೂ ಮುನ್ನವೇ ಈಗ ಒಂದು ಪ್ರಕರಣ ದಾಖಲಾಗಿರುವುದು ಒಂದು ಕಡೆ ಅವರಿಗೆ ಕೂಡ ಹಿನ್ನಡೆ ಆಗ್ಬೋದು, ಅಥವಾ ಆ ಒಂದು ಪ್ರಕರಣದಲ್ಲಿ ಈಗ ಏನಾದ್ರೂ ಒಂದು ಶಿಕ್ಷೆ ಕೂಡ ಆಗುವಂತ ಚಾನ್ಸಸ್ ಕೂಡ ಇರುವಂತದ್ದು ದಿವ್ಯ.
ಮುಂದಿನ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ರಾಘವೇಂದ್ರ ಯಾಕಂತ ಹೇಳಿದ್ರೆ ಎನಿ ಹೌರ್ ಡಿ ಕೆ ಶಿವಕುಮಾರ್ ಜಸ್ಟಿಫೈ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಸೋ ಈ ನಿಟ್ಟಿನಲ್ಲಿ ಮುಂದಿನ ಕಾನೂನು ನಡೆ ಖಂಡಿತವಾಗಿಯೂ ದಿವ್ಯಾ ಈ ಒಂದು ಪ್ರಕರಣ ಸಂಬಂಧಪಟ್ಟ ಈಗಾಗಲೇ ಕೂಡ ಏನೋ ಮಂಡ್ಯದ ಗ್ರಾಮಾಂತರ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಆ ದಿನ ಅವರು ಯಾವ ಕಾರಣಕ್ಕಾಗಿ ಇದನ್ನ ಈ ರೀತಿಯಾಗಿ ಮಾಡಿದ್ರು ಹಣವನ್ನು ಹೆಚ್ಚುವುದು ಒಂದು ರೀತಿಯಾಗಿ ಮತದಾನದ ನೀತಿ ಸಂಹಿತೆ ಅಡಿ ಇದು ಕಾನೂನು ಬಾಹಿರ ಕ್ರಮ ಹಾಗಾಗಿ ಕೂಡ ಈಗ ಪೊಲೀಸರು ಆ ಒಂದು ಸಾಕ್ಷ್ಯದ ವಿಡಿಯೋವನ್ನು ಇಟ್ಕೊಂಡಿದ್ದ ತನಿಖೆಯನ್ನು ಆರಂಭಿಸಿದ್ರೆ ಜೊತೆಗೆ ಈಗಾಗಲೇ ಕೂಡ ಡಿ ಕೆ ಶಿವರಿಗೂ ಕೂಡ ಒಂದು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಚುನಾವಣಾಧಿಕಾರಿಗಳು ಕೂಡ ದೂರ ನೀಡಿದ್ರಿಂದ ಈ ಒಂದು ಪ್ರಕರಣದಡಿಯಲ್ಲಿ ಈಗಾಗಲೇ ಕೂಡ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈಗ ನ್ಯಾಯಾಲಯಕ್ಕೆ ಒಂದು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸುತ್ತಾರೆ ಅದರ ಬಳಿಕವಷ್ಟೇ ಈಗ ಅದರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿ ಅವರಿಗೆ ನ್ಯಾಯಾಲಯ ಯಾವ ರೀತಿಯಾದ ಒಂದು ಶಿಕ್ಷೆಯನ್ನು ಕೊಡಬಹುದು ಅನ್ನೋದು ಕೂಡ ಕಾನೂನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿ ಅವರು ಕೂಡ ಕೆಲವರು ಕಾನೂನಾತ್ಮಕ ಸಲಹೆಗಳನ್ನು ಕೂಡ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಅವರ ಒಂದು ಕಾನೂನು ಕೇಂದ್ರಗಳನ್ನು ಕೂಡ ಸಂಪರ್ಕ ಮಾಡಿದ್ದಾರೆ ಜೊತೆಗೆ ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಇದು ಮಾಡಬೇಕು ಅವರನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಬಸ್ ಮೇಲಿದ್ದಾರೆ ಒಂದಿಬ್ಬರು ನಾಯಕರು ಜೊತೆಗಿದ್ದಾರೆ ಈ ಸಂದರ್ಭದಲ್ಲಿ ಪ್ರಜಾಧ್ವನಿ ಯಾತ್ರೆ ಅಂತ ಮಾಡ್ತಿದ್ದಾರೆ ಬಸ್ನಲ್ಲಿ ನೀವು ಗಮನಿಸ್ತಾ ಇರಿ ಪ್ರಜಾಧ್ವನಿ ಅಂತಾನೆ ಒಂದು ಬೋರ್ಡ್ ಕೂಡ ಇದೆ ಸೋ ಈ ಯಾತ್ರೆಯಲ್ಲಿ ಸಾಕಷ್ಟು ಕಾಂಗ್ರೆಸ್ನ ಅಭಿಮಾನಿಗಳಿದ್ದಾರೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳಿದ್ದಾರೆ ಕಾಂಗ್ರೆಸ್ನ ಬಾವುಟ ಇದೆ ಈ ಸಂದರ್ಭದಲ್ಲಿ ಕಲಾವಿದರಿಗೆ ಅಂತ 500 ರೂಪಾಯಿ ನೋಟುಗಳನ್ನು ಎಸಿತಾರೆ ಡಿ ಕೆ ಶಿವಕುಮಾರ್ ದೃಶ್ಯದಲ್ಲಿ ಸ್ಪಷ್ಟವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಚುನಾವಣಾ ಅಧಿಕಾರಿಗಳ ದೂರನ್ನು ಆಧರಿಸಿ ಕೇಸ್ ದಾಖಲಾಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ